sharpness of resonance. Here the graph is plotted. RMS value of current in the resonance circuit is taken along the y-axis. Frequency of AC is taken along the x-axis. Then we get the curves. This is the curve at the resistance R1 and this is the curve at the resistance R2. So they are called resonance curves. ಇಲ್ಲಿ ವೈ ಆಕ್ಸಸ್ ಮೇಲೆ ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ಕರೆಂಟನ್ನು, ಎಕ್ಸ್ ಆಕ್ಸಸ್ ಮೇಲೆ ಫ್ರೀಕ್ವೆನ್ಸಿ ಆಫ್ ಎಸಿಯನ್ನು ತಗೊಂಡು ಗ್ರಾಫನ್ನು ಹಾಕಿದಾಗ ಬೇರೆ ಬೇರೆ ರೆಸಿಸ್ಟೆನ್ಸ್ ಇದ್ದಾಗ ಸರ್ಕ್ಯೂಟಲ್ಲಿ ಈ ರೀತಿ ಬೇರೆ ಬೇರೆ ಕರ್ವ್ಸ್ ಬಂದಿದ್ದಾವೆ. ಇವುಗಳಿಗೆ ರಿಸೋನೆನ್ಸ್ ಕರ್ವ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ರೆಸಿಸ್ಟೆನ್ಸ್ R1 ಇದ್ದಾಗ ಕರೆಂಟ್ IRMS ಇಷ್ಟಿದೆ ಆ ಸರ್ಕ್ಯೂಟಲ್ಲಿ. ರೆಸಿಸ್ಟೆನ್ಸ್ R2 ಇದ್ದಾಗ ಆ ಒಂದು ಮ್ಯಾಕ್ಸಿಮಮ್ ಕರೆಂಟ್ ಇಷ್ಟಿದೆ. ನಮಗೆ ಗೊತ್ತಿದೆ ರೆಸೋನೆನ್ಸ್ ಸರ್ಕ್ಯೂಟಲ್ಲಿ Z = R ಆಗಿರುತ್ತೆ. ಅಂದರೆ ರೆಜಿಸ್ಟರ್ನಲ್ಲಿರ್ತಕ್ಕಂಥ ರೆಜಿಸ್ಟೆನ್ಸೇ ಇಂಪಿಡೆನ್ಸ್ಗೆ ಈಕ್ವಲ್ ಆಗುತ್ತೆ ಅಂತ ಗೊತ್ತು. ಹಾಗಾದರೆ ಇಂಪಿಡೆನ್ಸ್ ಕರೆಂಟ್ ಮ್ಯಾಕ್ಸಿಮಮ್ ಇರಬೇಕಪ್ಪ ಅಂತಂದರೆ ಇಂಪಿಡೆನ್ಸ್ ಮಿನಿಮಮ್ ಇರಬೇಕು. ಹಾಗಾದರೆ ರೆಸೋನೆನ್ಸ್ ಸರ್ಕ್ಯೂಟಲ್ಲಿ ಇಂಪಿಡೆನ್ಸ್ ಮಿನಿಮಮ್ ಇರಬೇಕಪ್ಪ ಅಂತಂದರೆ R must be minimum. ಹಾಗಾದರೆ R2 ಮಿನಿಮಮ್ ಇರೋದ್ರಿಂದನೇ ಇಂಪಿಡೆನ್ಸ್ Z ಮಿನಿಮಮ್ ಆಯಿತು, ಹಾಗಾದರೆ ಕರೆಂಟ್ ಶುಡ್ ಬಿ ಮ್ಯಾಕ್ಸಿಮಮ್. ಹಾಗಾದರೆ R1 ಜಾಸ್ತಿ ಇರೋದ್ರಿಂದ ಇಂಪಿಡೆನ್ಸು ಜಾಸ್ತಿ ಆಗಿದೆ, ಬಟ್ ಕರೆಂಟ್ ಶುಡ್ ಬಿ ಮಿನಿಮಮ್ ಕಂಪೇರ್ಡ್ ಟು ದಿಸ್ ವ್ಯಾಲ್ಯೂ. ಹಾಗಾದರೆ ಆ ಒಂದು ರೆಸೋನೆನ್ಸ್ ಸರ್ಕ್ಯೂಟಲ್ಲಿ ಕರೆಂಟ್ ಮ್ಯಾಕ್ಸಿಮಮ್ ಇದೆ ಅಂದರೆ ಕ್ವಾಲಿಟಿ ಫ್ಯಾಕ್ಟರ್ ಅಥವಾ ಶಾರ್ಪ್ನೆಸ್ ಜಾಸ್ತಿ ಇದೆ ಅಂತ ಅರ್ಥ. ಆ ಒಂದು ಸರ್ಕ್ಯೂಟಲ್ಲಿ ಕರೆಂಟ್ ಮಿನಿಮಮ್ ಇದೆ ಅಂದರೆ ಶಾರ್ಪ್ನೆಸ್ ಮಿನಿಮಮ್ ಇದೆ, ಕ್ವಾಲಿಟಿ ಫ್ಯಾಕ್ಟರ್ ಮಿನಿಮಮ್ ಇದೆ. ಹಾಗಾದರೆ ಇಲ್ಲಿ ಗೊತ್ತಾಗಿದ್ದೇನು, R2 ಇಸ್ ಲೆಸ್ ದೆನ್ R1. ಅಂದರೆ ಆ ರೆಸೋನೆನ್ಸ್ ಸರ್ಕ್ಯೂಟಲ್ಲಿ ರೆಸಿಸ್ಟೆನ್ಸ್ ಮಿನಿಮಮ್ ಇದ್ದಾಗ ಕ್ವಾಲಿಟಿ ಫ್ಯಾಕ್ಟರ್ ಮ್ಯಾಕ್ಸಿಮಮ್ ಇರುತ್ತೆ, ಶಾರ್ಪ್ನೆಸ್ ಆಫ್ ರೆಸೋನೆನ್ಸ್ ಜಾಸ್ತಿ ಇರುತ್ತೆ ಅನ್ನೋದು ಗೊತ್ತಾಯಿತು. ಹಾಗಾದರೆ ಈ ಒಂದು F1 ಆ್ಯಂಡ್ F2 ಆರ್ ದಿ ಹಾಫ್ ಪವರ್ ಫ್ರೀಕ್ವೆನ್ಸೀಸ್. ಅಂದರೆ ಹಾಫ್ ಆಫ್ ದಿ ಪವರ್ ಇರಬೇಕು ಅಂತಂದರೆ ಕರೆಂಟ್ IRMS/√2 ಅಥವಾ I0/√2 ತೊಗೊಂಡಿದ್ವಿ. ಕರೆಂಟ್ IRMS/√2 ಇದ್ದಾಗ ಆ ಒಂದು ಪವರ್ ಬಿಕಮ್ಸ್ ದ ಹಾಫ್ ಆಫ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗುತ್ತೆ. ಆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ ಅದರ ಅರ್ಧದಷ್ಟು ಬರುತ್ತೆ. ಹಾಗಾದ್ರೆ ಪವರ್ ಹಾಫ್ ಇದ್ದಾಗ ಫ್ರೀಕ್ವೆನ್ಸೀಸ್ F1 ಆ್ಯಂಡ್ F2 ಇದೆ. ಈ ಫ್ರೀಕ್ವೆನ್ಸೀಸ್ಗಳಿಗೆ ನಾವೆಂತ ಕರಿತೀವಿ, ಹಾಫ್ ಪವರ್ ಫ್ರೀಕ್ವೆನ್ಸೀಸ್ ಅಂತ ಕರಿತೀವಿ. ಹಾಗಾದರೆ ಇವೆರಡರುಗಳ ಮಧ್ಯೆ ಇರ್ತಕ್ಕಂಥ ಈ ಒಂದು ಡಿಫ್ರೆನ್ಸ್ ಆಫ್ ಫ್ರೀಕ್ವೆನ್ಸೀಸನ್ನು ΔF ಅಂತ ಕರಿತೀವಿ. ದಿಸ್ ΔF ಈಸ್ ಕಾಲ್ಡ್ ಬ್ಯಾಂಡ್ ವಿಡ್ತ್. ಹಾಗಾದರೆ ಡಿಫ್ರೆನ್ಸಸ್ ಬಿಟ್ವೀನ್ ಟು ಹಾಫ್ ಪವರ್ ಫ್ರೀಕ್ವೆನ್ಸೀಸ್ ಇನ್ ದ ರೆಸೋನೆನ್ಸ್ ಸರ್ಕ್ಯೂಟ್ ಈಸ್ ಕಾಲ್ಡ್ ಬ್ಯಾಂಡ್ ವಿಡ್ತ್. ಆ ರೆಸೋನೆನ್ಸ್ ಸರ್ಕ್ಯೂಟಲ್ಲಿರೋ ಹಾಫ್ ಪವರ್ ಫ್ರೀಕ್ವೆನ್ಸೀಸ್ಗಳ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸು ಬ್ಯಾಂಡ್ ವಿಡ್ತ್ಗೆ ಈಕ್ವಲ್ ಆಗುತ್ತೆ, ΔF = F2 - F1. ಹಾಗಾದರೆ ಕ್ವಾಲಿಟಿ ಫ್ಯಾಕ್ಟರ್ Q ಬೇಕು ಅಂದರೆ F0/ΔF. ಆ ಒಂದು ರೆಸೋನೆನ್ಸ್ ಫ್ರೀಕ್ವೆನ್ಸಿಯನ್ನು ಆ ಒಂದು ಬ್ಯಾಂಡ್ ವಿಡ್ತ್ ಇಂದ ಡಿವೈಡ್ ಮಾಡಿದರೆ F0/ΔF ಈಸ್ ನಥಿಂಗ್ ಬಟ್ F2 - F1 ಇಂದ ಡಿವೈಡ್ ಮಾಡಿದಾಗ ಕ್ವಾಲಿಟಿ ಫ್ಯಾಕ್ಟರ್ Q ಸಿಗುತ್ತೆ. ಅಥವಾ ಕ್ವಾಲಿಟಿ ಫ್ಯಾಕ್ಟರ್ಗೆ ಅನದರ್ ಡೆಫಿನೇಷನ್ ಇದೆ, VL or VC / VR. ಅಂದರೆ ಈ ಒಂದು ರೆಸೋನೆನ್ಸ್ ಸರ್ಕ್ಯೂಟಲ್ಲಿರ್ತಕ್ಕಂಥ ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟರ್ ಅಥವಾ ವೋಲ್ಟೇಜ್ ಅಕ್ರಾಸ್ ದ ಕೆಪಾಸಿಟರನ್ನು ಅದೇ ರೆಸೋನೆನ್ಸ್ ಸರ್ಕ್ಯೂಟಲ್ಲಿರೋ ವೋಲ್ಟೇಜ್ ಅಕ್ರಾಸ್ ರೆಸಿಸ್ಟರ್ ಇಂದ ಡಿವೈಡ್ ಮಾಡಿದಾಗ ಸಮ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಬರುತ್ತೆ. ದಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಇಸ್ ಕಾಲ್ಡ್ ಕ್ವಾಲಿಟಿ ಫ್ಯಾಕ್ಟರ್. ದ ರೇಷಿಯೋ ಆಫ್ ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟರ್ ಆರ್ ವೋಲ್ಟೇಜ್ ಅಕ್ರಾಸ್ ದ ಕೆಪಾಸಿಟರ್ ಇನ್ ದ ರೆಸೋನೆನ್ಸ್ ಸರ್ಕ್ಯೂಟ್ ಟು ದ ವೋಲ್ಟೇಜ್ ಅಕ್ರಾಸ್ ದ ರಿಜಿಸ್ಟರ್ ಇಸ್ ಕಾಲ್ಡ್ ಕ್ವಾಲಿಟಿ ಫ್ಯಾಕ್ಟರ್. ಹಾಗಾಗಿ Q = VL or VC / VR ಇಸ್ ನಥಿಂಗ್ ಬಟ್ VL / VR ಅಥವಾ VC / VR. ಅಂದರೆ VL VR ಇಂದ ಡಿವೈಡ್ ಮಾಡಿದಾಗ Q ಸಿಗುತ್ತೆ, VC VR ಇಂದ ಡಿವೈಡ್ ಮಾಡಿದಾಗಲೂ Q ಸಿಗುತ್ತೆ. ಹಾಗಾದರೆ ರೆಸೋನೆನ್ಸ್ ಸರ್ಕ್ಯೂಟಲ್ಲಿ ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟರ್ ಬೇಕು ಅಂದರೆ ಅಕಾರ್ಡಿಂಗ್ ಟು ಓಮ್ಸ್ ಲಾ V = I / R. ಆ ರೆಸೋನೆನ್ಸ್ ಸರ್ಕ್ಯೂಟಲ್ಲಿರೋ ಕರೆಂಟು IRMS. ಹಾಗಾದರೆ ಇಂಡಕ್ಟರ್ನಲ್ಲಿರೋ ಎಫೆಕ್ಟಿವ್ AC ರೆಸಿಸ್ಟೆನ್ಸ್ ಇಸ್ XL. ಅದೇ ರೀತಿ
current VL voltage across the resistor bekandre current IRMS and resistance of the resistor is R. ಇಲ್ಲಿ ಎಕ್ಸ್ ಎಲ್ ಅಂದರೆ ಇಂಡಕ್ಟಿವ್ ರಿಯಾಕ್ಟನ್ಸ್ ಆಫ್ ದ ಇಂಡಕ್ಟರ್ ಆ್ಯಂಡ್ ಆರ್ ಅಂದರೆ ರೆಜಿಸ್ಟೆನ್ಸ್ ಆಫ್ ದ ರಿಜಿಸ್ಟರ್. ಸಿಮಿಲರ್ಲಿ ವಿ ಸಿ ವೋಲ್ಟೇಜ್ ಅಕ್ರಾಸ್ ದ ಕೆಪಾಸಿಟರ್ ಬೇಕು ಅಂದರೆ ಅಕಾರ್ಡಿಂಗ್ ಟು ಓಮ್ಸ್ ಲಾ ಕರೆಂಟ್ ಇನ್ ದ ರಿಸೋನೆನ್ಸ್ ಸರ್ಕ್ಯೂಟ್ ಇಸ್ ಐ ಆರ್ ಎಮ್ ಎಸ್ ಇಂಟು ಎಫೆಕ್ಟಿವ್ ಎ ಸಿ ರೆಜಿಸ್ಟೆನ್ಸ್ ಇನ್ ದ ಕೆಪಾಸಿಟರ್ ಇಸ್ ಎಕ್ಸ್ ಸಿ ಕಾಲ್ಡ್ ಕೆಪಾಸಿಟಿವ್ ರಿಯಾಕ್ಟನ್ಸ್ ಆಫ್ ಕೆಪಾಸಿಟರ್ ಡಿವೈಡೆಡ್ ಬೈ ವೋಲ್ಟೇಜ್ ಅಕ್ರಾಸ್ ದ ರಿಜಿಸ್ಟರ್ ಇಸ್ ಐ ಆರ್ ಎಮ್ ಎಸ್ ಇಂಟು ಆರ್. ಐ ಆರ್ ಎಮ್ ಎಸ್ ಐ ಆರ್ ಎಮ್ ಎಸ್ ಗೆಟ್ ಕ್ಯಾನ್ಸಲ್ಡ್ ಆಗ ಕ್ಯೂ ಇಸ್ ಈಕ್ವಲ್ ಟು ಎಕ್ಸ್ ಎಲ್ ಬೈ ಆರ್ ಅಥವಾ ಎಕ್ಸ್ ಸಿ ಡಿವೈಡೆಡ್ ಬೈ ಆರ್ ಬಂತು. ಎಕ್ಸ್ ಎಲ್ ಅಂದರೆ ನಮಗೆ ಫಾರ್ಮುಲಾ ಗೊತ್ತಿದೆ ಟೂ ಪೈ ಎಫ್ ಎಲ್, ಇಲ್ಲಿ ಟೂ ಪೈ ಎಫ್ ನಾಟ್ ಇಂಟು ಎಲ್ ಡಿವೈಡೆಡ್ ಬೈ ಆರ್. ಎಫ್ ನಾಟ್ ಅಂತಂದರೆ ರಿಸೋನೆನ್ಸ್ ಫ್ರೀಕ್ವೆನ್ಸಿ, ಎಲ್ ಅಂತಂದರೆ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ದ ಇಂಡಕ್ಟರ್. ಹಾಗೆಯೇ ಎಕ್ಸ್ ಸಿ ಅಂದರೆ ಒನ್ ಡಿವೈಡ್ ಬೈ ಟೂ ಪೈ ಎಫ್ ಸಿ, ಸೊ ಟೂ ಪೈ ಎಫ್ ಸಿ ಇಸ್ ನಂತರ ಬರ್ತಾ ಟೂ ಪೈ ಎಫ್ ನಾಟ್ ಇಂಟು ಸಿ ಇಂಟು ಆರ್. ಇಲ್ಲಿನೂ ಸಹಿತ ಎಫ್ ನಾಟ್ ಅಂದರೆ ರಿಸೋನೆನ್ಸ್ ಫ್ರೀಕ್ವೆನ್ಸಿ ಆ್ಯಂಡ್ ಸಿ ಇಸ್ ದ ಕೆಪಾಸಿಟೆನ್ಸ್ ಆಫ್ ದ ಕೆಪಾಸಿಟರ್. ಹಾಗಾಗಿ ವಿ ಗೆಟ್ ದ ಇಕ್ವೇಷನ್ ಫಾರ್ ಕ್ವಾಲಿಟಿ ಫ್ಯಾಕ್ಟರ್ ಈಸ್ ಕ್ಯೂ ಇಸ್ ಈಕ್ವಲ್ ಟು ಟೂ ಪೈ ಎಫ್ ನಾಟ್ ಇಂಟು ಎಲ್ ಡಿವೈಡೆಡ್ ಬೈ ಆರ್ ಇಸ್ ದ ಆರ್ ಅಥವಾ ಅನದರ್ ಇಕ್ವೇಷನ್ ಒನ್ ಡಿವೈಡ್ ಬೈ ಟೂ ಪೈ ಎಫ್ ನಾಟ್ ಸಿ ಇಂಟು ಆರ್. ಇವು ಇಕ್ವೇಷನ್ಸ್ ಫಾರ್ ಕ್ವಾಲಿಟಿ ಫ್ಯಾಕ್ಟರ್. ಸೊ ಕ್ವಾಲಿಟಿ ಫ್ಯಾಕ್ಟ್ರಿಗೆ ಒನ್ ಮೋರ್ ಇಕ್ವೇಷನ್ ಅನ್ನು ಸಹಿತ ಡಿವೈಡ್ ಮಾಡ್ಬೋದು. ಇನ್ ದಿಸ್ ಇಕ್ವೇಷನ್ ಟೂ ಪೈ ಎಫ್ ನಾಟ್ ಎಲ್ ಡೋಡ್ ಬ ಆರ್ ಇದೆ, ಟೂ ಪೈ ಎಲ್ ಡೋಡ್ ಬ ಆರ್ ಸಪ್ರೇಟ್ ಮಾಡ್ಕೊಂಡ್ವಿ. ಎಫ್ ನಾಟ್ ಅಂದರೆ ರೆಸೋನೆನ್ಸ್ ಫ್ರೀಕ್ವೆನ್ಸಿ, ರೆಸೋನೆನ್ಸ್ ಫ್ರೀಕ್ವೆನ್ಸಿ ಇಕ್ವೇಷನ್ ನಮಗೆ ಗೊತ್ತಿದೆ, ಡಿರೈವ್ ಮಾಡಿದ್ದೀವಿ ಒನ್ ಡಿವೈಡೆಡ್ ಬೈ ಟೂ ಪೈ ಇಂಟು ಸ್ಕ್ವೇರ್ ರೂಟ್ ಆಫ್ ಎಲ್ ಇಂಟು ಸಿ ಅಂತೇಳಿ. ಅಂದರೆ ಇನ್ಸ್ಟೆಡ್ ಆಫ್ ಎಫ್ ನಾಟ್ ಒನ್ ಡಿವೈಡ್ ಬೈ ಟೂ ಪೈ ಇಂಟು ಸ್ಕ್ವೇರ್ ರೂಟ್ ಆಫ್ ಎಲ್ ಸಿ ಸಬ್ಜೆಕ್ಟ್ ಮಾಡಿದ್ವಿ. ಈಗ ಟೂ ಪೈ ಮತ್ತು ಟೂ ಪೈ ಕ್ಯಾನ್ಸಲ್ ಆಯಿತು, ಉಳಿದಿದ್ದು ಎಲ್ ಬೈ ಆರ್ ಇಂಟು ಸ್ಕ್ವೇರ್ ರೂಟ್ ಆಫ್ ಒನ್ ಡಿವೈಡ್ ಬೈ ಎಲ್ ಸಿ. ಈಗ ದಿಸ್ ಎಲ್ ಈಸ್ ಟೇಕನ್ ಇನ್ ಸೈಡ್ ದ ಸ್ಕ್ವೇರ್ ರೂಟ್. ಯಾವಾಗ ಎಲ್ ಅನ್ನು ಸ್ಕ್ವೇರ್ ರೂಟ್ ಒಳ ತೊಗೊಳ್ತೀವೋ ಒನ್ ಬೈ ಆರ್ ಇಂಟು ಎಲ್ ಇದ್ದಿದ್ದು ಎಲ್ ಸ್ಕ್ವೇರ್ ಆಯ್ತು, ಸ್ಕ್ವೇರ್ ರೂಟ್ ಒಳ ತೊಗೊಂಡಾಗ ಎಲ್ ಸ್ಕ್ವೇರ್ ಆಯಿತು ಡಿವೈಡ್ ಬೈ ಎಲ್ ಇಂಟು ಸಿ. ಎಲ್ ಆ್ಯಂಡ್ ಎಲ್ ಕ್ಯಾನ್ಸಲ್ ಆಗಿ ವಿ ಗೆಟ್ ಕ್ಯೂ ಇಸ್ ಈಕ್ವಲ್ ಟು ಒನ್ ಬೈ ಆರ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಲ್ ಬೈ ಸಿ. Q is equal to 1 by R into square root of L upon C is also equation for quality factor. ಈ ರೀತಿ ಕ್ವಾಲಿಟಿ ಫ್ಯಾಕ್ಟ್ರಿಗೆ ತ್ರೀ ಇಕ್ವೇಷನ್ಸ್ ಅನ್ನು ಕೊಟ್ಟಂಗಾಯಿತು. ಒನ್ ಈಸ್ ಟೂ ಪೈ ಎಫ್ ನಾಟ್ ಎಲ್ ಬೈ ಆರ್ ಅಥವಾ ಒನ್ ಬೈ ಟೂ ಪೈ ಎಫ್ ನಾಟ್ ಇಂಟು ಸಿ ಆರ್ ಆ್ಯಂಡ್ ಅನದರ್ ಒನ್ ಈಸ್ ಕ್ಯೂ ಈಸ್ ಈಕ್ವಲ್ ಟು ಒನ್ ಬೈ ಆರ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಲ್ ಡಿವೈಡೆಡ್ ಬೈ ಸಿ. ಇಲ್ಲಿ ಕ್ಯೂ ಈಕ್ವಲ್ ಟು ಎಕ್ಸ್ ಎಲ್ ಬೈ ಆರ್ ಅಥವಾ ಎಕ್ಸ್ ಡಿವೈಡ್ ಬೈ ಆರ್, ಎಕ್ಸ್ ಎಲ್ ಅಥವಾ ಎಕ್ಸ್ ಎಸ್ದು ಯೂನಿಟ್ ಓಮ್, ರೆಸಿಸ್ಟೆನ್ಸ್ದು ಯೂನಿಟ್ ಸಹಿತ ಓಮ್. ಹಾಗಾಗಿ ದಿಸ್ ಕ್ವಾಲಿಟಿ ಫ್ಯಾಕ್ಟರ್ ಹ್ಯಾಸ್ ನೋ ಯೂನಿಟ್ ಆ್ಯಂಡ್ ನೋ ಡೈಮೆನ್ಷನ್, ಇದು ಡೈಮೆನ್ಷನ್ ಲೆಸ್ ಆ್ಯಂಡ್ ಯೂನಿಟ್ ಲೆಸ್ ಕ್ವಾಂಟಿಟಿ. ಓಕೆ, ಈ ರೀತಿ ನಾವು ಕ್ವಾಲಿಟಿ ಫ್ಯಾಕ್ಟರ್, ಈ ರೀತಿ ಯಾವೊಂದು ರೆಸೋನೆನ್ಸ್ ಸರ್ಕ್ಯೂಟಲ್ಲಿ ಕ್ವಾಲಿಟಿ ಫ್ಯಾಕ್ಟರ್ ಹೈ ಇರುತ್ತೋ, ಶಾರ್ಪ್ನೆಸ್ ಆಫ್ ರೆಸೋನೆನ್ಸ್ ಹೈ ಇರುತ್ತೋ, ಅಂಥ ಒಂದು ರೆಸೋನೆನ್ಸ್ ಸರ್ಕ್ಯೂಟನ್ನು ಆ್ಯಸ್ ಎ ಟ್ಯೂನರ್ ಆಗಿ ಈ ಒಂದು ಟಿ ವಿನಲ್ಲಿ, ರೇಡಿಯೋದಲ್ಲಿ, ಟೆಲಿಕಮ್ಯುನಿಕೇಷನ್ ಅಲ್ಲಿ ಯೂಸ್ ಮಾಡ್ತಾರೆ. ಅಂದರೆ ಹೈ ಕ್ವಾಲಿಟಿ ಇರ್ತಕ್ಕಂಥ ಅಥವಾ ಹೈ ಶಾರ್ಪ್ನೆಸ್ ಇರ್ತಕ್ಕಂಥ ರೆಸೋನೆನ್ಸ್ ಸರ್ಕ್ಯೂಟ್ ಏನು ಮಾಡುತ್ತೆ, ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಯನ್ನು ಮಾತ್ರ ಪಿಕ್ ಮಾಡಿ ಅನ್ವಾಂಟೆಡ್ ಫ್ರೀಕ್ವೆನ್ಸೀಸನ್ನು ಕಂಪ್ಲೀಟಾಗಿ ಫಿಲ್ಟರ್ ಮಾಡೋದ್ರಿಂದ ನಾವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಚಾನಲಲ್ಲಿ ಆಡಿಯೋ ಕ್ಲಿಯರ್ ಆಗಿರುತ್ತೆ, ವಿಡಿಯೋನೂ ಸಹಿತ ಕ್ಲಿಯರ್ ಆಗಿರುತ್ತೆ. ಹಾಗಾಗಿ ಹೈ ಕ್ವಾಲಿಟಿ ಇರ್ತಕ್ಕಂಥ ರೆಸೋನೆನ್ಸ್ ಸರ್ಕ್ಯೂಟನ್ನು ಯೂಸ್ ಮಾಡ್ತಾರೆ.